ಭಾರತ ತಂಬಾಕು ಬೆಳೆಗೆ ವಿಶ್ವದಲ್ಲೇ ಎರಡನೇ ಸ್ಥಾನ ಪಡೆದುಕೊಂಡ ದೇಶ. ವರ್ಷಕ್ಕೆ 800 ಮಿಲಿಯನ್ ಕೆಜಿ ಬೆಳೆಯುವಲ್ಲಿ ಜಗತ್ಖ್ಯಾತಿ ಪಡೆದಿದೆ. ದೇಶದಲ್ಲೇ ಅತಿ ಹೆಚ್ಚು ತಂಬಾಕು ಬೆಳೆ ಬೆಳೆಯುವಲ್ಲಿ 6ನೇ ಸ್ಥಾನ ನಮ್ಮ ಕರ್ನಾಟಕಕ್ಕಿದೆ. ಇದರಲ್ಲಿ ಸಿಂಹ ಪಾಲು ಪಡೆದಿದ್ದು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕು. ದೇಶದಲ್ಲೇ ಅತಿ ಹೆಚ್ಚು ತಂಬಾಕು ಬೆಳೆಯುವ ಹಾಗೂ ತಂಬಾಕಿನ ಗುಣಮಟ್ಟ ಕಾಯ್ದುಕೊಂಡ ತಾಲೂಕುಗಳ ಪೈಕಿ ಪಿರಿಯಾಪಟ್ಟಣ ಮುಂದಿದೆ. ಹಾಗಾದರೆ ಪಿರಿಯಾಪಟ್ಟಣದಲ್ಲಿ ತಂಬಾಕು ಯಾವ ಕಾಲದಲ್ಲಿ ಬೆಳೆಯಲು ಪ್ರಾರಂಭಿಸಲಾಯಿತು? ಪಿರಿಯಾಪಟ್ಟಣದಲ್ಲಿ ತಂಬಾಕು ಬೆಳೆ ಬೆಳೆಯುವ ಪ್ರಕ್ರಿಯೆ ಹೇಗಿದೆ? ತಂಬಾಕನ್ನೇ ಬೆಳೆಯಲು ಕಾರಣವೇನು? ತಂಬಾಕು ನಿಷೇಧವಾಗುತ್ತದೆಯೇ? ಇದಕ್ಕೆ ಪರ್ಯಾಯ ಬೆಳೆ ಏನು? ಇಂತೆಲ್ಲ ವಿಚಾರಗಳ ಬಗ್ಗೆ ಸಮಗ್ರ ಮಾಹಿತಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಪಿರಿಯಾಪಟ್ಟಣದಲ್ಲಿ ತಂಬಾಕು ಬೆಳೆಗೆ ಸುಮಾರು 40-45 ವರ್ಷಗಳ ಇತಿಹಾಸವಿದೆ. ಹೆಚ್ಚು ಆದಾಯ ತಂದುಕೊಡುವ ಈ ಬೆಳೆಯನ್ನ ಬೆಳೆಯುವುದನ್ನ ರೈತರು ರೂಢಿಸಿಕೊಂಡಿದ್ದಾರೆ. ಪಿರಿಯಾಪಟ್ಟಣ ಬೇಸಿಗೆಯಲ್ಲಿ ತಂಪಾದ ಪ್ರದೇಶ. 24 ಡಿಗ್ರಿ ಸೆಲ್ಸಿಯಸ್ ಇಂದ 27 ಡಿಗ್ರಿ ಸೆಲ್ಸಿಯಸ್ ನಡುವಿನ ತಾಪಮಾನ ಇಲ್ಲಿದೆ. ಈ ಸ್ಥಳ ತಂಬಾಕು ಬೆಳೆ ಬೆಳೆಯಲು ಫಲವತ್ತಾದ ಮಣ್ಣನ್ನ ಹೊಂದಿದೆ. ವರ್ಷಕ್ಕೊಂದು ಬಾರಿ 24,000 ಎಕರೆ ಭೂಮಿಯಲ್ಲಿ ತಂಬಾಕು ಬೆಳೆ ಬೆಳೆಯುವುದು ಇಲ್ಲಿನ ವಿಶೇಷ. ಜೊತೆಗೆ ಇಲ್ಲಿನ ರೈತರು ಅತಿ ಹೆಚ್ಚು ತಂಬಾಕು ಬೆಳೆಯನ್ನೇ ಅವಲಂಬಿಸಿದ್ದಾರೆ. ಒಟ್ಟಾರೆ ಕೃಷಿ ಉತ್ಪನ್ನದಲ್ಲಿ 60%-ರಷ್ಟು ತಂಬಾಕು ಇಲ್ಲಿ ಬೆಳೆಯಲಾಗುತ್ತದೆ. ವರ್ಷದ 6 ತಿಂಗಳಲ್ಲಿ ತಂಬಾಕು ಉತ್ತನೆ, ಬಿತ್ತನೆ, ಮಾರಾಟ ಮಾಡುವ ಪ್ರಕ್ರಿಯೆಯಲ್ಲಿ ತಂಬಾಕಿನ ಗುಣಮಟ್ಟವನ್ನು ಕಾಯ್ದಿರಿಸುವುದರಿಂದ ದೇಶ ವಿದೇಶಗಳಿಗೆ ತಂಬಾಕು ಮಾರಾಟವಾಗುತ್ತದೆ. ಹೀಗಾಗಿ ಇಲ್ಲಿ ಬೆಳೆಯುವ ತಂಬಾಕಿಗೆ ಬೇಡಿಕೆ ಕೂಡ ಅಧಿಕ. ಹಾಗಾದರೆ ತಂಬಾಕು ಬೆಳೆ ಹೇಗೆ ಬೆಳೆಯಲಾಗುತ್ತದೆ, ಇದರ ಗುಣಮಟ್ಟವನ್ನು ಹೇಗೆ ಕಾಯ್ದಿರಿಸಲಾಗುತ್ತದೆ ಅನ್ನೋದು ತಿಳಿಯಬೇಕಾದ ಅಂಶ. ಪಿರಿಯಾಪಟ್ಟಣದ ರೈತರಿಗೆ ತಂಬಾಕು ಬೆಳೆ ಬೆಳೆಯುವ ಕಾರ್ಯ ಪ್ರಮುಖವಾದುದು ಮತ್ತು ಅಷ್ಟೇ ಜಾಗರೂಕತೆಯಿಂದ ಮಾಡಬೇಕಾದ ಕೆಲಸ. ಇದು ಮಳೆಯಾಧಾರಿತ ಬೆಳೆಯಾಗಿದ್ದು ಹದಗೊಳಿಸುವ ಪ್ರಕ್ರಿಯೆ ಮೇಲೆ ಸಂಪೂರ್ಣವಾಗಿ ಅವಲಂಬಿಸಿರುತ್ತದೆ. ಅಂದಹಾಗೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ತಂಬಾಕು ಬೀಜಗಳನ್ನು ಸಸಿ ಮಡಿ ಮಾಡಲಾಗುತ್ತದೆ. 2 ತಿಂಗಳಲ್ಲಿ ಬೆಳೆದ ಹಣ್ಣಾದ ಹಳದಿ ಬಣ್ಣದ ಎಲೆಗಳನ್ನು ಗಿಡದಿಂದ ಬಿಡಿಸಲಾಗುತ್ತದೆ. ಹೀಗೆ ಬಿಡಿಸಿದ ತಂಬಾಕು ಎಲೆಗಳನ್ನು ಹದಗೊಳಿಸಲು ಬಾರ್ನಲ್ಲಿ, ಅಂದರೆ ಬಿಸಿ ಶಾಖವಿರುವ ಕಟ್ಟಡದಲ್ಲಿ ಜೋಡಿಸಿ ಕಟ್ಟಲಾಗುತ್ತದೆ. ಸುಮಾರು 3-4 ದಿನಗಳವರೆಗೆ ಬೆಂಕಿಯ ಧಗೆಯಲ್ಲಿ ಹಗಲು ರಾತ್ರಿ ತಂಬಾಕು ಎಲೆಗಳನ್ನು ಇರಿಸಲಾಗುತ್ತದೆ. ಹೀಗೆ ಧಗೆಯಲ್ಲಿ ಇಟ್ಟ ಎಲೆಗಳ ಗುಣಮಟ್ಟ ಪರೀಕ್ಷಿಸಿ ತಂಬಾಕನ್ನು ಉತ್ಕೃಷ್ಟ ದರ್ಜೆ, ಮಧ್ಯಮ ಮತ್ತು ಸಾಧಾರಣ ಎಂಬ 3 ವಿಭಾಗಗಳಾಗಿ ವಿಂಗಡಿಸುವುದು ಒಂದು ಹಂತದ ಕೆಲಸ. ನಂತರ ಈ ಎಲೆಗಳನ್ನು ಗುಣಮಟ್ಟದ ಆಧಾರದ ಮೇಲೆ ಬೇರ್ಪಡಿಸಿ ಬೇಲ್ನಲ್ಲಿ ಹಾಕಲಾಗುತ್ತದೆ, ಅಂದರೆ ಮಾರಾಟಕ್ಕೆ ಸಿದ್ಧಗೊಳಿಸಲಾಗುತ್ತದೆ. ಒಂದು ಬೇಲ್ ಅಂದರೆ 125 ಕೆಜಿಯಿಂದ 150 ಕೆಜಿ ಹೊಗೆಸೊಪ್ಪನ್ನು ಬಾಕ್ಸ್ನಲ್ಲಿ ಹಾಕುವ ನಿಯಮವಿದೆ. ಹೀಗೆ ಹಾಕುವ ಹೊಗೆಸೊಪ್ಪಿನ ತೂಕ 125-150 ಕೆಜಿ ಒಳಗಿರಬೇಕು. ಹೆಚ್ಚು ಕಡಿಮೆಯಾದರೆ ಹರಾಜಿನಿಂದ ತಿರಸ್ಕರಿಸಲಾಗುತ್ತದೆ. ಹಾಗಾದರೆ ರೈತರೆಲ್ಲರೂ ತಂಬಾಕು ಬೆಳೆಯನ್ನು ಬೆಳೆಯಬಹುದಾ? ತಂಬಾಕು ಬೆಳೆ ಬೆಳೆಯಲು ಇರುವ ನಿಯಮಗಳೇನು? ಹೊಗೆಸೊಪ್ಪು ಬೆಳೆಯಲು ರೈತರು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು. ತಂಬಾಕು ಬೆಳೆಯುವ ಪ್ರತಿಯೊಬ್ಬ ರೈತ ತಂಬಾಕು ಮಂಡಳಿಯಿಂದ ಪರವಾನಿಗೆ ಪತ್ರ ಪಡೆಯುವುದು ಕಡ್ಡಾಯ. ಒಂದು ಬಾರ್ನಿಗೆ 1,650 ಕೆಜಿಯಂತೆ ತಂಬಾಕು ಮಾರಾಟಕ್ಕೆ ಲೈಸೆನ್ಸ್ನನ್ನು ಪಡೆಯಬೇಕು. ಹೀಗೆ ಪರವಾನಿಗೆ ಪಡೆದ ಪಿರಿಯಾಪಟ್ಟಣ ರೈತರಲ್ಲಿ ಅಂದಾಜು 15,000 ರೈತರು ಅಧಿಕೃತವಾಗಿ ತಂಬಾಕು ಬೆಳೆ ಬೆಳೆದರೆ 5,000 ಜನ ಅನಧಿಕೃತವಾಗಿ ತಂಬಾಕು ಬೆಳೆಯುತ್ತಾರೆ. ಹಾಗೆಂದು ಕುಟುಂಬಕ್ಕೆ ಒಂದೇ ಪರವಾನಿಗೆ ಎಂದೇಳಲು ಸಾಧ್ಯವಿಲ್ಲ.
ಯಾಕಂದ್ರೆ ಕೆಲವೊಂದು ರೈತ ಕುಟುಂಬಗಳಿಗೆ 4-5 ಲೈಸೆನ್ಸ್ ಕೂಡ ಇವೆ. ಒಂದು ವೇಳೆ ಒಂದು ಲೈಸೆನ್ಸ್ ನಡಿಯಲ್ಲೇ ಹೆಚ್ಚಾಗಿ ತಂಬಾಕು ಮಾರಾಟ ಮಾಡಬೇಕಾದ್ರೆ ಹೆಚ್ಚಿರುವ ಪ್ರಮಾಣದಲ್ಲಿ ಕೆಜಿಗೆ ಶೇ 15% ಕಮಿಷನ್ ಅಥವಾ ತೆರಿಗೆ ಕಟ್ಟಬೇಕಾಗುತ್ತದೆ. ಉತ್ತಮ ಗುಣಮಟ್ಟದ ತಂಬಾಕಿಗೆ ಕೆಜಿಗೆ 165 ರೂಪಾಯಿ, ಮಧ್ಯಮ ಗುಣಮಟ್ಟದ ತಂಬಾಕಿಗೆ 100-125 ರೂಪಾಯಿ ಹಾಗೂ ಸಾಧಾರಣ ಮಟ್ಟದ ತಂಬಾಕಿಗೆ 30 ರೂಪಾಯಿಯಂತೆ ಬೆಲೆ ಏರಿಳಿತ ಮೂಲಕ ಹರಾಜಿಗಿಡುತ್ತಾರೆ ರೈತರು. ಹಾಗಾದರೆ ತಂಬಾಕು ಖರೀದಿಯಲ್ಲಿ ಯಾವೆಲ್ಲ ಕಂಪನಿಗಳು ಮುಂಚೂಣಿಯಲ್ಲಿವೆ? ತಂಬಾಕಿನ ಈ ಹರಾಜು ಪ್ರಕ್ರಿಯೆಯಲ್ಲಿ ITC 70% ವಹಿವಾಟು ಹೊಂದಿದ್ರೆ GPI ಅಂದರೆ ಗಾಡ್ಫ್ರೀ ಫಿಲಿಪ್ಸ್ ಇಂಡಿಯಾ ಲಿಮಿಟೆಡ್ 15% ಮಾರುಕಟ್ಟೆ ಷೇರು ಹೊಂದಿದೆ. PSSH ಎಥನಿಕ್ ಟೊಬ್ಯಾಕೋ ಸೇರಿ 4-5 ಕಂಪನಿಗಳ ಮಾರುಕಟ್ಟೆ ಸ್ವಾಮ್ಯ 15%. ಮಾರುಕಟ್ಟೆ ಆರಂಭವಾಗುವ ನವೆಂಬರ್ನಲ್ಲಿ ತಂಬಾಕಿಗೆ ಬೆಲೆ ಕಡಿಮೆಯೇ ಘೋಷಿಸುವ ಕಂಪನಿಗಳು ಮಾರಾಟ ಪ್ರಕ್ರಿಯೆ ಮುಗಿಯುವ ಹಂತದಲ್ಲಿ ದರ ಹೆಚ್ಚಿಸಿ ರೈತರನ್ನ ಬೆಳೆಯುವಂತೆ ಉತ್ತೇಜಿಸುತ್ತವೆ. ಪಿರಿಯಾಪಟ್ಟಣದಲ್ಲಿ ವರ್ಜಿನಿಯ ಕಾಂಚನ್ CH3 ಸ್ವರ್ಣ ಎನ್ನುವ ಹೆಸರಿನ ತಂಬಾಕನ್ನು ಬೆಳೆಯಲಾಗುತ್ತದೆ. ಇದೆಲ್ಲವೂ ಬಳಕೆಯಾಗುವುದು ಸಿಗರೆಟ್ ಉತ್ಪಾದನೆಗೆ. ಅದರಲ್ಲೂ ವರ್ಜಿಯ ತಂಬಾಕು ಚೆನ್ನಾಗಿ ಕ್ಯೂರ್ ಮಾಡುವುದರಿಂದ ಶ್ರೇಷ್ಠ ಗುಣಮಟ್ಟ ಹೊಂದಿದೆ. ನಿಕೋಟಿನ್, ಟಾರ್ನಂಥ ಹಾನಿಕಾರಕ ಅಂಶಗಳು ಇಲ್ಲಿ ಬೆಳೆಯುವ ತಂಬಾಕಿನಲ್ಲಿ ಕಡಿಮೆ. ಹೀಗಾಗಿ ಇಲ್ಲಿನ ತಂಬಾಕಿಗೆ ಹೆಚ್ಚು ದೇಶಗಳಲ್ಲಿ ಬೇಡಿಕೆ ಇದೆ. ಅದರಲ್ಲಿ ಬ್ರೆಜಿಲ್, ಜಿಂಬಾಬ್ವೆಯಂಥ ದೇಶಗಳು ಪ್ರಮುಖ ಆಮದುದಾರರು. ಹೀಗೆ ಕೊಂಡುಕೊಳ್ಳುವ ಹಾಗೂ ಮಾರಾಟ ಮಾಡುವವರ ಮಧ್ಯೆ ದರ ನಿಗದಿ ಮಾಡುವಂತಹ ಕೆಲಸ ತಂಬಾಕು ಮಂಡಳಿ ಮಾಡುತ್ತದೆ. ಹಾಗಾದರೆ ತಂಬಾಕು ಮಂಡಳಿ ಹುಟ್ಟಿಕೊಂಡಿದ್ದು ಯಾವಾಗ? ಯಾಕಾಗಿ ತಂಬಾಕು ಮಂಡಳಿ ಹುಟ್ಟಿಕೊಂಡಿದೆ? ಇದರ ಕಾರ್ಯಗಳೇನು? ರಾಜ್ಯದಲ್ಲಿ ಮಳೆಯ ಅಭಾವ, ರೈತರಿಗೆ ನಿರಾಶೆ, ಪ್ರಕೃತಿ ವೈಫಲ್ಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹೊಗೆಸೊಪ್ಪು ದೊರೆಯುವುದು ಕಷ್ಟಕರ ಸ್ಥಿತಿ. ರಾಜ್ಯದಲ್ಲಿ ಎಲ್ಲಾ ಬೆಳೆಗಳು ವಿಫಲವಾದ ಸಂದರ್ಭದಲ್ಲಿ ತಂಬಾಕು ಬೆಳೆಗಾರರು ಅಲ್ಪ ಸ್ವಲ್ಪ ಬೆಳೆದ ಬೆಳೆಗೂ ಕನಿಷ್ಠ ಬೆಲೆಯೂ ಸಹ ಸಿಗದೆ ಕಂಗಾಲಾದ ಸಂದರ್ಭ. ರೈತರನ್ನು ವಂಚಿಸಿ ಕಡಿಮೆ ಬೆಲೆಗೆ ತಂಬಾಕು ಖರೀದಿ ಮಾಡುತ್ತಿದ್ದ ಕುತಂತ್ರಗಳು, ಹರಾಜಾಗುವ ತಂಬಾಕು ಬೆಲೆಯನ್ನ ಏಕಾಏಕಿಯಾಗಿ ಕುಸಿತಗೊಳಿಸಿ ರೈತರಿಗೆ ಮಾಡುತ್ತಿದ್ದ ಅನ್ಯಾಯ. ಅಲ್ಲದೆ ವರ್ತಕರ ಪೈಕಿ ಬಲಿಷ್ಠ ತಂಬಾಕು ಕಂಪನಿಗಳು ಸಣ್ಣ ಕಂಪನಿಗಳ ಮೇಲೆ ನಿರ್ಬಂಧವನ್ನ ವಿಧಿಸುತ್ತಿದ್ದವು. ಜೊತೆಗೆ ತಂಬಾಕು ಹರಾಜು ಪ್ರಕ್ರಿಯೆಯನ್ನ ನಿಷ್ಕ್ರಿಯಗೊಳಿಸಿ ಬಲಿಷ್ಠ ತಂಬಾಕು ಕಂಪನಿಗಳಿಗೆ ಹೊಗೆಸೊಪ್ಪು ವಿತರಣೆ ಮಾಡುತ್ತಿದ್ದವು. ಇದರಿಂದ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆಗೆ ಹರಾಜಿನಲ್ಲಿ ಕೊಂಡುಕೊಳ್ಳಲು ಇತರೆ ಕಂಪನಿಗಳಿಗೆ ಅವಕಾಶ ನೀಡದೆ ರೈತರಿಗೆ ನಷ್ಟ, ಮೋಸ, ವಂಚನೆ, ದ್ರೋಹವಾಗುತ್ತಿದ್ದು ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು, ತಂಬಾಕು ಬೆಳೆಗಾರರಿಗೆ ನ್ಯಾಯಯುತ ಬೆಲೆ ಒದಗಿಸಲು ಮತ್ತು ಮಧ್ಯವರ್ತಿಗಳ ಹಾವಳಿ ತಪ್ಪಿಸಲು 1926 ತಂಬಾಕು ಮಂಡಳಿ ಅಸ್ತಿತ್ವಕ್ಕೆ ಬಂತು. ಭಾರತ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿ ಮಂಡಳಿ ಕಾರ್ಯನಿರ್ವಹಿಸುತ್ತದೆ. ವಾರ್ಷಿಕ ಬೆಳೆ ಪ್ರಮಾಣ, ದರ ನಿಗದಿ, ದೇಶ ವಿದೇಶಗಳಲ್ಲಿ ತಂಬಾಕಿಗೆ ಇರುವ ಬೇಡಿಕೆ ಹಾಗೂ ದರವನ್ನು ರೈತರಿಗೆ ತಿಳಿಸುವ ಮೂಲಕ ಕೃಷಿ ಕ್ಷೇತ್ರಕ್ಕೂ ರೈತರಿಗೂ ನೆರವಾಗುತ್ತಿದೆ. ಒಂದರ್ಥದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆ, ಮಾರಾಟಗಾರರು ಮತ್ತು ಖರೀದಿದಾರರ ನಡುವೆ ಮಧ್ಯಸ್ಥಿಕೆ ವಹಿಸುವ ತಂಬಾಕು ಮಂಡಳಿ ದೇಶ ಮತ್ತು ರಾಜ್ಯದ ಬೊಕ್ಕಸಕ್ಕೆ ಆದಾಯವನ್ನು ತಂದುಕೊಡುತ್ತಿದೆ. ಅಧಿಕೃತ ಪರವಾನಿಗೆ ಹೊಂದಿರುವ ರೈತರು ಬ್ಯಾಂಕುಗಳಲ್ಲಿ 4% ಬಡ್ಡಿದರದಲ್ಲಿ ಸಾಲವನ್ನು ತೆಗೆದುಕೊಳ್ಳಬಹುದು. ಇದರಲ್ಲಿ ಬ್ಯಾಂಕುಗಳು ರೈತರ ಸಾಲದ ಬಾಕಿ ಹಣವನ್ನು ಕಟಾವಣೆ ಮಾಡಿಕೊಂಡು ಉಳಿಕೆ ಹಣವನ್ನು ರೈತರಿಗೆ ನೀಡುತ್ತವೆ. ಹೀಗಾಗಿ ಬ್ಯಾಂಕುಗಳು ರೈತರಿಗೆ ಸಾಲ ಕೊಡಲು ಉದಾರ ಮನೋಭಾವ ತೋರಿಸುತ್ತವೆ. ಹೊಗೆಸೊಪ್ಪು ಮಾರಾಟಕ್ಕೆ ಪ್ರತ್ಯೇಕವಾದ 3 ಕ್ಷೇತ್ರಗಳಿವೆ. ಪಿರಿಯಾಪಟ್ಟಣದಲ್ಲಿ ತಂಬಾಕು ಹರಾಜು ಪ್ರಕ್ರಿಯೆ ಹೇಗೆ ನಡೆಯುತ್ತದೆ? ಹಿಂದೆಲ್ಲ ಕೂಗುವ ಮೂಲಕವೇ ತಂಬಾಕು ಹರಾಜು ಪ್ರಕ್ರಿಯೆ ನಡೆದರೆ ಮಂಡಳಿ ಸಿಬ್ಬಂದಿ ಕುಳಿತು ಬರೆದುಕೊಳ್ಳಬೇಕಿತ್ತು. ಈಗ ಹಾಗಲ್ಲ, ಎಲ್ಲವೂ ತಂತ್ರಜ್ಞಾನಮಯ.
ರೈತ ತಂದು ಹಾಕಿದ ತಂಬಾಕಿನ ಬೇಲ್ ಬಣ್ಣ, ವಾಸನೆ, ಗುಣಮಟ್ಟ ಗಮನಿಸುವ ಖರೀದಿದಾರ ತನ್ನ ದರವನ್ನು ಎಲೆಕ್ಟ್ರಾನಿಕ್ ಪ್ಯಾಡ್ನಲ್ಲಿ ದಾಖಲಿಸಿದರೆ ಸಾಕು, ಅದು ಪ್ಲಾಟ್ಫಾರ್ಮ್ನ ಹಲವು ಕಡೆ ಅಳವಡಿಸಿರುವ ಪರದೆಯಲ್ಲಿ ದಾಖಲಾಗುತ್ತದೆ. ಆ ಬೆಲೆಗೆ ರೈತ ಒಪ್ಪಿದ ತಕ್ಷಣ ಅದು ಅಂತಿಮ ಎಂದು ದಾಖಲಾಗುತ್ತದೆ. ಒಪ್ಪದೇ ಇದ್ದರೆ ಇತರೆ ಖರೀದಿದಾರರು ದರ ಏರಿಸುತ್ತಾ ಹೋಗುತ್ತಾರೆ. ಪರದೆ ಮೇಲೆ ಬೆಳೆಗಾರನ ಹೆಸರು, ಲಾಟ್ ನಂಬರ್ ದಾಖಲಾಗುತ್ತಾ ಹೋಗುತ್ತದೆ. ಇಲ್ಲಿ ಎಲ್ಲವೂ ಪಾರದರ್ಶಕ. ಇದರಿಂದ ರೈತ ಮೋಸ ಹೋಗುವುದು ತಪ್ಪುತ್ತದೆ. ಆದರೆ ರೈತರ ನೈಜ ಸ್ಥಿತಿಯೇ ಬೇರೆ. ರೈತ ತಾನು ತಂಬಾಕು ಬೆಳೆಯಲು ಬ್ಯಾಂಕ್ ಸಾಲ ಪಡೆಯುವುದರಿಂದ ತಂಬಾಕು ಮಾರಾಟವಾಗುವವರೆಗೆ ಮಧ್ಯವರ್ತಿಗಳಿಗೆ ಕಮಿಷನ್ ಹೋಗುತ್ತದೆ ಅನ್ನೋದು ಕಟು ಸತ್ಯ. ಕಂಪನಿಗಳು ಡ್ಯಾಮೇಜ್ ಆದ ಅಥವಾ ಕಡಿಮೆ ತೂಕವಿರುವ ಬೇಲ್ಗಳನ್ನು ಹರಾಜಿನಿಂದ ತಿರಸ್ಕರಿಸುತ್ತವೆ. ಆಗ ರೈತ ತಾನು ದೂರದ ಪ್ರದೇಶದಿಂದ ತಂದ ಹೊಗೆಸೊಪ್ಪನ್ನು ವಾಪಸ್ಸು ತೆಗೆದುಕೊಂಡು ಹೋಗಲು ಆಗದೆ ಮಧ್ಯವರ್ತಿಗಳಿಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಾನೆ. ಜೊತೆಗೆ ಬ್ಯಾಂಕ್ನಿಂದ ಪಡೆದ ಸಾಲವೂ ಹಾಗೆ. ಬ್ಯಾಂಕ್ಗಳಿಂದ ಸಾಲ ಪಡೆದ ರೈತ ಬೆಳೆ ಹಾನಿಯಾದಾಗ ಸಾಲ ತೀರಿಸಲಾಗದೆ ಮಧ್ಯವರ್ತಿಗಳಿಂದ ಹೆಚ್ಚಿನ ಬಡ್ಡಿಗೆ ಸಾಲ ಪಡೆದು ಬ್ಯಾಂಕಿಗೆ ಸಾಲ ಮುಟ್ಟಿಸುವ ಸ್ಥಿತಿ ತಂಬಾಕು ಬೆಳೆಗಾರರಿಗಿದೆ. ಇಷ್ಟಲ್ಲದೆ ಒಂದು ಕಾಲದಲ್ಲಿ ತಂಬಾಕು ಬೆಳೆಯನ್ನು ಹೆಚ್ಚು ಹೆಚ್ಚಾಗಿ ಬೆಳೆಯುವಂತೆ ಪ್ರೋತ್ಸಾಹಿಸಿದ್ದ ತಂಬಾಕು ಮಂಡಳಿಗೆ ವಿಶ್ವ ಆರೋಗ್ಯ ಸಂಸ್ಥೆ ತಂಬಾಕು ಉತ್ಪಾದನೆಯನ್ನು ಹತೋಟಿಗೆ ತರಬೇಕು ಎಂದು ನೀಡಿರುವ ಆದೇಶ ಚುರುಕು ಮುಟ್ಟಿಸಿದೆ. ಹೀಗಾಗಿ ವರ್ಷದಿಂದ ವರ್ಷಕ್ಕೆ ತಂಬಾಕು ಬೆಳೆಯುವ ಮಿತಿಯನ್ನು ಕಡಿಮೆಗೊಳಿಸುವತ್ತ ಹಾಗೂ ಪರ್ಯಾಯ ಬೆಳೆಗಳತ್ತ ರೈತನನ್ನು ಸೆಳೆಯುವ ಮೂಲಕ ಕ್ಯಾನ್ಸರ್ ಮಾರಿ ಎಂದೇ ಬಿಂಬಿತವಾಗಿರುವ ತಂಬಾಕು ಬೆಳೆಯನ್ನು ಕಡಿಮೆ ಮಾಡುವತ್ತ ತಂಬಾಕು ಮಂಡಳಿ ಹೆಜ್ಜೆ ಇಟ್ಟಿದೆ. ಕೇವಲ ಪಿರಿಯಾಪಟ್ಟಣದಲ್ಲಿ ಮಾತ್ರವಲ್ಲದೆ ರಾಜ್ಯದಲ್ಲಿ ಶಿವಮೊಗ್ಗ, ಚಾಮರಾಜನಗರ, ಮೈಸೂರು ಹಾಗೂ ಹಾಸನ ಜಿಲ್ಲೆಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ತಂಬಾಕನ್ನು ಬೆಳೆಯಲಾಗುತ್ತದೆ. ರಾಜ್ಯದಲ್ಲಿ ಒಟ್ಟು 57,500 ಬೆಂಕಿ ಉರಿಸಿ ತಂಬಾಕು ಹದ ಮಾಡುವ ಕಟ್ಟಡಗಳಾದ ಬಾರ್ನ್ಗಳಿಗೆ ಪರವಾನಿಗೆ ಇದೆ. ಆದಾಗಿಯೂ ಅನಧಿಕೃತ ಬೆಳೆಗಾರರಿಗೆ ಮೂಗುದಾರ ಹಾಕಲು ಮಂಡಳಿ ಇಂದಿಗೂ ಕಷ್ಟಪಡುತ್ತಿದೆ. ಹೀಗೆ ರೈತರ ಸಮಸ್ಯೆ ಒಂದು ಕಡೆಯಾದರೆ ತಂಬಾಕು ಸೇವನೆಯಿಂದಾಗುವ ದುಷ್ಪರಿಣಾಮಗಳು ಹಾಗೂ ಅರಣ್ಯ ನಾಶದ ಸಮಸ್ಯೆಯೂ ಕೂಡ ಎದುರಾಗಿದೆ. ತಂಬಾಕು ಬೆಳೆ ರೈತರು, ಮಧ್ಯವರ್ತಿಗಳು, ತಂಬಾಕು ಮಂಡಳಿ, ಬ್ಯಾಂಕುಗಳು, ಸಿಗರೇಟು ತಯಾರಿಕಾ ಕಂಪನಿಗಳು ಸರ್ಕಾರಕ್ಕೆ ಲಾಭ ತರುತ್ತಿದೆ. ಇದರ ಬೆನ್ನಲ್ಲೇ ಸಾವಿರಾರು ಧೂಮಪಾನಿಗಳ ಜೀವಕ್ಕೂ ಅಪಾಯವಿದೆ. ಒಂದು ಅಂದಾಜಿನಂತೆ ತಂಬಾಕು ಮಾರಾಟದಿಂದ ಸರ್ಕಾರಕ್ಕೆ ಬರುವ ತೆರಿಗೆಯ ಹಣಕ್ಕಿಂತಲೂ ಹೆಚ್ಚು ಹಣವನ್ನು ತಂಬಾಕು ಸೇವನೆಯಿಂದ ಬಳಲುತ್ತಿರುವ ರೋಗಿಗಳಿಗಾಗಿ ಸರ್ಕಾರ ಖರ್ಚು ಮಾಡುತ್ತಿದೆ. ಇದರ ಜೊತೆಗೆ ಅರಣ್ಯ ರೋದನೆ ಒಂದು ಕಡೆ. ಒಂದೆಡೆ ವಿಶ್ವಸಂಸ್ಥೆ ತಂಬಾಕು ಉತ್ಪನ್ನಗಳ ಬಳಕೆದಾರರ ಆರೋಗ್ಯದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಗಂಭೀರವಾಗಿ ಯೋಚಿಸುತ್ತಿದೆ. ಇನ್ನೊಂದೆಡೆ ಅರಣ್ಯ ಇಲಾಖೆ ತಂಬಾಕು ಹದಗೊಳಿಸಲು ಕಾಡಿನಲ್ಲಿ ಕಟ್ಟಿಗೆಯ ಅವ್ಯಾಹಿತ ಬಳಕೆಯಿಂದ ಕಂಗಾಲಾಗಿದೆ. ಎಸ್, ತಂಬಾಕು ಹದಗೊಳಿಸಲು 170-180 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬೇಕು. ಇಷ್ಟು ಪ್ರಮಾಣದ ಉಷ್ಣಾಂಶ ಸೃಷ್ಟಿಸಲು ಹಾಗೂ 1 ಕೆಜಿಗೆ ತಂಬಾಕು ಹದಗೊಳಿಸಲು ಕನಿಷ್ಠ 8 ಕೆಜಿ ಉರುವಲು ಬೇಕು. 1 ಕೆಜಿಗೆ 8 ಕೆಜಿ ಉರುವಲು ಎಂದಾದರೆ ರಾಜ್ಯದಲ್ಲಿ ಪ್ರತಿ ವರ್ಷ ತಂಬಾಕು ಹದಗೊಳಿಸಲು ಬೇಕಾಗುವ ಉರುವಲು ಎಷ್ಟು ಅನ್ನೋದನ್ನು ಲೆಕ್ಕ ಹಾಕಿ. ತಂಬಾಕು ಮನುಷ್ಯರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಜೊತೆಗೆ ಅರಣ್ಯ ನಾಶಕ್ಕೂ ಕಾರಣವಾಗುತ್ತಿದೆ. ಈ ಕಾರಣಕ್ಕಾಗಿಯೂ ಪರ್ಯಾಯ ವಾಣಿಜ್ಯ ಬೆಳೆಗಳಾದ ಹತ್ತಿ, ಬಾಳೆ, ಗುಲಾಬಿಯಂತಹ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವತ್ತ ರೈತರಿಗೆ ಮನವೊಲಿಸಲಾಗುತ್ತಿದೆ. ಜೊತೆಗೆ ರೈತರಿಗೆ ತಂಬಾಕು ಬೆಳೆಯಲ್ಲಿ ಕನಿಷ್ಠ ಸೌಕರ್ಯಗಳು ಇಲ್ಲ. ತಂಬಾಕು ಹರಾಜು ಪ್ರಕ್ರಿಯೆಯಲ್ಲಿ ರೈತರಿಗೆಂದು ಹ್ಯಾಂಡ್ ಗ್ಲೌಸ್, ಮಾಸ್ಕ್ ಇರುವುದಿಲ್ಲ. ಯಾರಿಗೆ ಎಷ್ಟು ಸಾಲ ಪಡೆದರೆ ಎಷ್ಟು ತೀರಿಸಬೇಕು, ಇದ್ಯಾವುದರ ಪರಿವೇ ಇಲ್ಲದ ರೈತರಿಗೆ ಮೋಸ ಮಾಡುವಂಥವರೇ ಅಧಿಕ. ಸಾಲ ಪಡೆಯುವಾಗ ಮಧ್ಯವರ್ತಿಗಳಿಗೆ, ಬ್ಯಾಂಕ್ ಸಿಬ್ಬಂದಿಗಳಿಗೊಂದಿಷ್ಟು,
ಬೆಳೆ ಮಾರಾಟ ಮಾಡುವವರಿಗೊಂದಿಷ್ಟು ಹಣ ಕೊಟ್ಟು ಲಾಭ ಕಾಣದೆ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣಗಳು ಪಿರಿಯಾಪಟ್ಟಣದಲ್ಲಿ ಅಧಿಕವಾಗಿ ನಡೆದಿವೆ. ಇಲ್ಲಿ ಕೆಲಸ ಕಾರ್ಯ ಮಾಡದೆ ಆರ್ಥಿಕವಾಗಿ ಸಬಲರಾದವರೇ ಹೆಚ್ಚು. ಕಷ್ಟಪಟ್ಟು ದುಡಿದ ರೈತ ಮಾತ್ರ ಸಾಲ ತೀರಿಸಬೇಕು, ಸಂಸಾರ ಸಾಗಿಸಬೇಕು. ಹೀಗೆ ಎಲ್ಲರಿಗೂ ಹಂಚುವಿಕೆ ದುಂದುವೆಚ್ಚಕ್ಕೆ ಬಲಿಯಾಗಿ ರೈತನ ಸಾಲ ತೀರದೆ ಸಾಲದಲ್ಲೇ ಕೈ ತೊಳೆಯುವಂತಹ ಸ್ಥಿತಿಗೆ ಬಂದಂತಾಗಿದೆ. ಹೀಗಾಗಿ ರೈತರ ಸಾಲ ಮನ್ನಾ ಮಾಡಬೇಕು ಅನ್ನೋದು ಕೂಡ ರೈತರ ನೋವಿನ ಧ್ವನಿಯಾಗಿದೆ. ಜೊತೆಗೆ ಕೊಡಲಿ ಪೆಟ್ಟಿನ ಮೇಲೊಂದು ಪೆಟ್ಟು ಅನ್ನೋ ಹಾಗೆ ಮೂಲ ಬೆಳೆಯಾಗಿರುವ ತಂಬಾಕು ನಿಷೇಧ ಮಾಡುವ ವಿಶ್ವಸಂಸ್ಥೆಯ ನಿರ್ಧಾರದಿಂದ ರೈತ ಕಂಗಾಲಾಗಿದ್ದಾನೆ. ಇಂತಹ ಒಂದು ಸಂಕಷ್ಟ ಸ್ಥಿತಿಯಲ್ಲಿ ದಿಟ್ಟತನದಿಂದ ದೇಶದ ಬೆನ್ನೆಲುಬು ಆಗಿರುವ ಕೃಷಿ ಕ್ಷೇತ್ರದ ಕಾರ್ಮಿಕರು ಆಹಾರ ಉತ್ಪಾದನೆ ಮಾಡುವ ರೈತರನ್ನ ಉಳಿಸಿಕೊಳ್ಳಬೇಕಾಗಿದೆ. ಆದರೆ ಅದೇನೋ ಮಿತಿಯೋ ಉತ್ತೇಜನವೋ ಗೊತ್ತಿಲ್ಲ. 2020 ವೇಳೆಗೆ ತಂಬಾಕು ಉತ್ಪಾದನೆಯನ್ನ ಸೊನ್ನೆಗೆ ಇಳಿಸಲು ಮುಂದಾಗಿರುವ ಕೇಂದ್ರ ಸರ್ಕಾರ ರೈತರಿಗೆ ಉತ್ಪಾದನೆ ಕಡಿಮೆ ಆದರೂ ತೊಂದರೆ ಇಲ್ಲ, ಆದರೆ ಹೆಚ್ಚು ಮಾತ್ರ ಬೇಡ ಎಂದು ಪ್ರತಿ ವರ್ಷ ಹೇಳುತ್ತಾ ಬರುತ್ತಿದೆ. ಆದರೆ ಇನ್ನೊಂದೆಡೆ ತಂಬಾಕು ಬೆಳೆಗಾರರ ಹಿತ ಕಾಯಲು ಸಾವಿರಾರು ರೂಪಾಯಿ ಪ್ರೋತ್ಸಾಹ ಧನ ನೀಡುತ್ತಿದೆ. ತಂಬಾಕು ಬೆಳೆ ನಿಷೇಧ ವಿಚಾರ ತಿಳಿದು ಕೆಲ ಭಾಗದಲ್ಲಿ ಬಾರ್ನ್ಗಳನ್ನು ಮುಚ್ಚಲಾಗಿದೆ. ಆಗಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮನಗರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ತಂಬಾಕು ಬೆಳೆಯಲಾಗುತ್ತಿತ್ತು. ಬಳಿಕ ಮೈಸೂರು, ಹಾಸನ, ಶಿವಮೊಗ್ಗ, ದಾವಣಗೆರೆ ಜಿಲ್ಲೆಗಳಿಗೂ ವಿಸ್ತರಣೆಯಾಯಿತು. ಈಗ ಮೈಸೂರು ಜಿಲ್ಲೆಯ ಹುಣಸೂರು, ಪಿರಿಯಾಪಟ್ಟಣ, ಕೆಆರ್ ನಗರ, ಹಾಸನ ಜಿಲ್ಲೆಯ ಅರಕಲಗೂಡು, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕು, ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕು, ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕು, ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಹೊಗೆಸೊಪ್ಪು ಬೆಳೆಯಲಾಗುತ್ತಿದೆ. ರಾಮನಗರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಾರ್ನ್ಗಳು ಪಾಳು ಬಿದ್ದಿವೆ. ಪ್ರತಿ ವರ್ಷ ವಿಶ್ವದಾದ್ಯಂತ 55 ಲಕ್ಷಕ್ಕೂ ಹೆಚ್ಚು ಜನ ತಂಬಾಕು ಸೇವನೆಯಿಂದ ಸಾಯುತ್ತಿದ್ದಾರೆ. ತಂಬಾಕಿನಿಂದ ಸಾವನ್ನಪ್ಪುತ್ತಿರುವವರ ಪೈಕಿ 80% ಜನ ಗ್ರಾಮೀಣ ಭಾಗದವರಾಗಿದ್ದಾರೆ. ಹಾಗಾದರೆ ತಂಬಾಕು ನಿಷೇಧ ಮಾಡುವುದೇ ಇದಕ್ಕೆ ಪರಿಹಾರವೇ? ಒಂದು ವೇಳೆ ತಂಬಾಕು ನಿಷೇಧ ಮಾಡಿದರೆ ಬೆಳೆ ನಂಬಿಕೊಂಡಿದ್ದ ರೈತರು ಏನು ಮಾಡಬೇಕು? ಅವರಿಗೆ ಪರ್ಯಾಯ ಬೆಳೆ ಸೂಚಿಸಲಾಗಿದೆಯೇ ಅನ್ನೋದು ಕೂಡ ಇಲ್ಲಿ ಮುಖ್ಯ. ಬೀಡಿ, ಸಿಗರೇಟ್ ಹೀಗೆ ತಂಬಾಕು ಉತ್ಪನ್ನಗಳಿಂದ ದುಷ್ಪರಿಣಾಮ ಹೆಚ್ಚಿರುವ ಸಂದರ್ಭದಲ್ಲಿಯೇ ತಂಬಾಕಿನ ಪರ್ಯಾಯ ಉಪಯೋಗಗಳ ಚರ್ಚೆ ಮಹತ್ವ ಪಡೆದುಕೊಂಡಿದೆ. ತಂಬಾಕಿನ ಮತ್ತೊಂದು ಮುಖದ ಪರಿಚಯ ಮಾಡಿಕೊಡುವ ಕೆಲಸ ಧಾರವಾಡದ ಕೃಷಿ ಮೇಳದಲ್ಲಿ ಆಗಿತ್ತು. ತಂಬಾಕು ನಿಷೇಧ ಮಾಡದಿದ್ದರೆ ಅದನ್ನು ಬಳಸುವವರ ಮೇಲೆ ದುಷ್ಪರಿಣಾಮವಾಗುತ್ತದೆ. ನಿಷೇಧಿಸಿದರೆ ತಂಬಾಕು ಉದ್ಯಮವನ್ನು ನಂಬಿರುವ ಕೋಟ್ಯಾಂತರ ಜನ ಬೀದಿಗೆ ಬೀಳುತ್ತಾರೆ. ಆದರೆ ತಂಬಾಕನ್ನು ಸದ್ಬಳಕೆ ಮಾಡಿಕೊಂಡರೆ ಈ ಯಾವುದೇ ಸಮಸ್ಯೆ ಉದ್ಭವಿಸುವುದಿಲ್ಲ. ಹೀಗಾಗಿ ತಂಬಾಕು ಹಲವು ಉಪಯುಕ್ತ ರಾಸಾಯನಿಕ, ನಿಕೋಟಿನ್, ಔಷಧಿ, ಸಾರಜನಕ ಎಣ್ಣೆ, ಜೀವಸತ್ವ, ಕೀಟನಾಶಕ ಮತ್ತು ಸಾವಯವ ಆಮ್ಲಗಳ ಮೂಲಕ ಆಗರವಾಗಿರುವುದರಿಂದ ತಂಬಾಕಿನಲ್ಲಿರುವ ಸೋಲನ್ಸಾನ್ ರಾಸಾಯನಿಕವನ್ನು ಹೃದಯ ರೋಗ, ಮಧುಮೇಹ, ಅಕಾಲ ಮುಪ್ಪನ್ನ ತಡೆಗಟ್ಟುವ ಔಷಧಿ, ಇನ್ನಿತರ ಹಲವಾರು ಔಷಧಿಗಳು ಮತ್ತು ಜೀವಸತ್ವ ಕೆ ಮತ್ತು ಇ ಉತ್ಪಾದನೆಯಲ್ಲಿ ಉಪಯೋಗಿಸಬಹುದಾಗಿದೆ ಎಂದು ತೋರಿಸಿಕೊಡಲಾಗಿದೆ. ತಂಬಾಕಿನಲ್ಲಿರುವ ನಿಕೋಟಿನ್ ಸಹ ಹಲವು ಔಷಧಿಗಳ ತಯಾರಿಕೆಗೆ ಬಳಸಲಾಗುತ್ತದೆ. ನಿಕೋಟಿನ್ ಸಲ್ಫೇಟ್ ಎಂಬ ದುಷ್ಪರಿಣಾಮ ಇಲ್ಲದ ಕೀಟನಾಶಕವನ್ನು ಕೂಡ ತಂಬಾಕಿನಿಂದ ಪಡೆಯಬಹುದಾಗಿದೆ. ಕೈಗಾರಿಕೆ ಮತ್ತು ಆಹಾರದ ಬಳಕೆಗೆ ಉಪಯೋಗವಾಗುವಂತೆ ತಂಬಾಕಿನ ಹಸಿರೆಲೆಗಳಿಂದ ಪ್ರೋಟೀನ್ ಮತ್ತು ತಂಬಾಕಿನ ಬೀಜದಿಂದ ಎಣ್ಣೆಯನ್ನು ಪಡೆಯಬಹುದು. ಜೈವಿಕ ತಂತ್ರಜ್ಞಾನ ಸಂಶೋಧನೆಯಲ್ಲಿ ತಂಬಾಕು ಒಂದು ಮಾದರಿ ಸಸ್ಯವಾಗಿದೆ. ಹೀಗಿರುವಾಗ ತಂಬಾಕನ್ನು ನಿಷೇಧಿಸುವುದಕ್ಕಿಂತ ಅದರ ಪರ್ಯಾಯ ಬಳಕೆ ಕಂಡುಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಇನ್ನೂ ಸಂಶೋಧನೆಗಳು ಆಗಬೇಕಿದೆ.
ಜೊತೆಗೆ ತಂಬಾಕು ಬೆಳೆಯ ಪರ್ಯಾಯ ಬೆಳೆಯಾಗಿ ಹತ್ತಿ, ತರಕಾರಿ, ರಾಗಿ ಮುಂತಾದ ಬೆಳೆಗಳನ್ನು ಬೆಳೆಯುವುದನ್ನು ರೂಢಿಸಿಕೊಂಡಲ್ಲಿ ರೈತರು ಪರ್ಯಾಯ ಮಾರ್ಗ ಕಾಣದೆ ನರಳಾಡುವುದನ್ನು ತಪ್ಪಿಸಿದಂತಾಗುತ್ತದೆ. ಸದ್ಯ ತಂಬಾಕು ಉತ್ಪಾದನೆ ಮಾಡುವ ಪ್ರದೇಶಗಳು ಇಂತಹ ಬೆಳೆಯನ್ನೇ ಬೆಳೆಯುವ ಮಾರ್ಗ ಕಂಡುಕೊಂಡು ಯಶಸ್ವಿಯಾಗಿದ್ದಾರೆ. ಒಟ್ಟಿನಲ್ಲಿ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ತಂಬಾಕು ಬೆಳೆಗೆ ಮಳೆಯಾದರೆ ಖರ್ಚಿನ ಅರ್ಧ ಭಾಗದಷ್ಟು ಲಾಭ ಪಡೆಯಬಹುದು. ಮಳೆ ಕಡಿಮೆಯಾದರೆ ಹೊಗೆಸೊಪ್ಪು ಕಡಿಮೆ ಬೆಳೆದು ಮಾರಾಟದಲ್ಲಿ ಲಾಭ ಪಡೆಯಬಹುದು. ಆದರೆ ದಲ್ಲಾಳಿಗಳ ಮಧ್ಯಸ್ಥಿಕೆಯಿಂದ ರೈತ ತನ್ನ ಬೆಳೆ ಲಾಭವನ್ನು ಕಳೆದುಕೊಂಡು ಸಾಲದಲ್ಲೇ ಕೈತೊಳೆಯುವಂತಾಗಿದೆ. ಪರ್ಯಾಯ ಬೆಳೆಯ ಬಗ್ಗೆ ಸರ್ಕಾರವಾಗಲಿ ಅಥವಾ ಸಂಬಂಧಪಟ್ಟವರಾಗಲಿ ರೈತರಿಗೆ ಮಾಹಿತಿಯನ್ನು ಇದುವರೆಗೂ ನೀಡಿಲ್ಲ. ಹೀಗಾಗಿ ಕೆಲ ರೈತರು ಶುಂಠಿ, ಜೋಳ, ಅವರೆಕಾಳು, ಕಡಲೆಕಾಳು, ತರಕಾರಿ ಹೀಗೆ ಕೆಲವು ಪರ್ಯಾಯ ಬೆಳೆಗಳನ್ನು ಬೆಳೆಯತೊಡಗಿದ್ದಾರೆ. ಬಹುತೇಕ ರೈತರು ತಂಬಾಕನ್ನೇ ಅವಲಂಬಿಸಿದ್ದರಿಂದ ಒಂದು ವೇಳೆ ತಂಬಾಕು ಉತ್ಪಾದನೆ ಸಂಪೂರ್ಣವಾಗಿ ನಿಷೇಧವಾದರೆ ಇಲ್ಲಿ ಆರ್ಥಿಕ ವ್ಯವಸ್ಥೆ ಕುಗ್ಗಿ ಹೋಗುತ್ತದೆ. ಹೀಗಾಗಿ 2020 ವೇಳೆಗೆ ತಂಬಾಕು ಬೆಳೆ ಉತ್ಪನ್ನ ನಿಷೇಧವಾಗುತ್ತದೆಯೇ ಎನ್ನುವುದು ದೊಡ್ಡ ಯಕ್ಷಪ್ರಶ್ನೆಯಾಗಿ ಉಳಿದಿದೆ.